Зиндабад! 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 СПИ-АЙО Зиндабад! СПИ-АЙО Зиндабад! தாலங்க ஏய் ஏய் சும்மா பாரு பாரு ஏய் நட பாரு நட பாரு புனித காட்டி பல மேலே பாத்தோடு பார்த்தறடா வினத்தில் மொத்தம் ஜனகுலே கஷ்ட ಬೆಂಗಳೂರಿನ ಶಾಂತಿಗಾಗಿ ಬೆಂಗಳೂರು ನಗರದ ಅಭಿವೃದ್ಧಿಗಾಗಿ ಕುಮಾರ್ ಬಜಾಲ್ ಲಾಲ್ ಸಲಾಮ್ ಜಾತಿ ಭೇದ ಬೇರು ಕಡತಿನ ಬದಲಾವಣೆ ಬಂದು ನಾಯಕಿ ನಮ್ಮ ಸುನಿಲ್ ಬಜಾಲ್ ಮತ್ತೆ ತೂಲೆ ಕಾರ್ತಿಕ ಏನೀ ನಡಿಗೆ ನಿಮ್ಮ ಸೌಹಾರ್ದತೆಯಿಂದ ಅಭಿವೃದ್ಧಿ ಅಡಿಗೆ ಎಂಬ ಘೋಷಣೆಯೊಂದಿಗೆ ಇವತ್ತು ಇಡೀ ಮಂಗಳೂರು ನಗರದ ಒಂದು ಸರ್ವಾಂಗೀಣ ಅಭಿವೃದ್ಧಿಗಾಗಿ ಜನತೆಯೆಡೆಗೆ ನಮ್ಮ ನಡಿಗೆ ಅಂತಕ್ಕಂಥ ಒಂದು ಪಾದಯಾತ್ರೆಯನ್ನು ಇವತ್ತಿನಿಂದ 4 ದಿವಸಗಳ ಕಾಲ ಮಂಗಳೂರು ನಗರ ದಕ್ಷಿಣ ಕ್ಷೇತ್ರದ 38 ವಾರ್ಡ್ಗಳಲ್ಲೂ ಕೂಡ ಸಂಚರಿಸುವ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸತಕ್ಕಂಥ ಕೆಲಸವನ್ನು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ಇವತ್ತು ಹಮ್ಮಿಕೊಂಡಿದೆ. ಇಲ್ಲಿ ಭಾರಿ ಪ್ರಮುಖ ವಿಚಾರ ಸೌಹಾರ್ದತೆ ಮತ್ತು ಅಭಿವೃದ್ಧಿ. ಯಾಕಂದರೆ ಮಂಗಳೂರು ನಗರ ಪಾಲಿಕೆ ಅಸ್ತಿತ್ವಕ್ಕೆ ಬಂದು 4 ದಶಕಗಳಾಯಿತು ಆಗ್ತಾ ಬಂತು. ಆದರೂ ಕೂಡ ಇವತ್ತು ಅಭಿವೃದ್ಧಿಯ ಪ್ರಶ್ನೆಯಲ್ಲಿ ಆಡಳಿತ ನಡೆಸ್ತಕ್ಕಂಥವರಾಗಲಿ ವಿರೋಧ ಪಕ್ಷದಲ್ಲಿದ್ದವರಿಗಾಗಲಿ ಸರಿಯಾದಂಥ ಕಲ್ಪನೆಯೇ ಇಲ್ಲ. ಉದಾಹರಣೆಗೆ ಇವತ್ತು 400 ಕೋಟಿ ರೂಪಾಯಿ ವರ್ಷಕ್ಕೆ ಇವತ್ತು ಇಲ್ಲಿನ ಟ್ಯಾಕ್ಸ್ ಮೂಲಕ ಸಂಗ್ರಹ ಆಗುತ್ತೆ, ರಾಜ್ಯ ಸರ್ಕಾರದಿಂದ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟಿಂದ ಬರುತ್ತೆ, ಬಂದಿರತಕ್ಕಂಥ ಹಣ ಎಲ್ಲಿ ಹೋಗುತ್ತೆ ಅಂತಕ್ಕಂಥ ಪ್ರಶ್ನೆ. ಇದು ಬಹಳ ಪ್ರಮುಖ ವಿಚಾರ. ಅಂದರೆ ಕಳೆದ 4 ದಶಕಗಳಲ್ಲಿ ಬಂದಿರತಕ್ಕಂಥ ಹಣ ಏನಾಗಿದೆ, ನಿಜವಾಗಿಯೂ ಅಭಿವೃದ್ಧಿ ಆಗಿದೆಯಾ? ಇಲ್ಲಿನ ರಸ್ತೆ ನೋಡಿ, ಇವತ್ತಿಗೂ ಕೂಡ ರಸ್ತೆಯಲ್ಲಿ ನಡೆದಾಡಲಿಕ್ಕೆ ಸಾಧ್ಯತೆ ಇಲ್ಲ. ಕೋಟ್ಯಾಂತರ ಹಣ ಬಂದು ಇವತ್ತು ಇಲ್ಲಿ ಕಾಂಕ್ರೀಟ್ ರಸ್ತೆ ಅಂತ ಆಗಿದೆ, ಆದರೆ ಇಲ್ಲಿ ಹೆಚ್ಚಿನ ಬಹುತೇಕ ರಸ್ತೆಗಳು ಇನ್ನೂ ಸರಿಯಾಗಿಲ್ಲ. ಕುಡಿಯುವ ನೀರಿನ ಪ್ರಶ್ನೆ, ಅದಕ್ಕೆ ಸರಿಯಾದಂಥ ವ್ಯವಸ್ಥೆ ಇಲ್ಲ. 24x7 ನೀರು ಕೊಡ್ತೇವೆ ಅಂತೇಳಿ ಇವತ್ತಿಗೂ ಸಾಧ್ಯತೆ ಆಗಿಲ್ಲ. ಅಥವಾ ಇವತ್ತು ಮಾರ್ಕೆಟ್ಗಳ ಪರಿಸ್ಥಿತಿ ಶೋಚನೀಯವಾಗಿದೆ, ಆರೋಗ್ಯ ಕೇಂದ್ರಗಳ ಪರಿಸ್ಥಿತಿ ದಮನೀಯವಾಗಿದೆ, ಫ್ಲೈಓವರ್ಗಳಿಲ್ಲ. ಇಷ್ಟು ಲಕ್ಷಾಂತರ ಜನ ಇರ್ತಕ್ಕಂಥ ಮಂಗಳೂರಿನಲ್ಲಿ ಒಂದು ಸರಿಯಾದಂಥ ಒಂದು ಫ್ಲೈಓವರ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಗಿರ್ತಕ್ಕಂಥ ಪಂಪೈಲ್ನಲ್ಲಿ ಮತ್ತೆ ಅದನ್ನು ಹೊಡಿತಾ ಇದ್ದಾರೆ. ನಂತೂರಿನಲ್ಲಿ ಇವತ್ತೂ ಸಾಧ್ಯತೆ ಆಗಿಲ್ಲ. ಹೀಗೆ ಅನೇಕ ಯಾವುದೇ ಪ್ರಶ್ನೆಗಳನ್ನು ನೋಡಿದಾಗ ಕೂಡ ಇವತ್ತು ಅಭಿವೃದ್ಧಿ ಸಾಧ್ಯತೆ ಇಲ್ಲ ಅಂತ ಆಗಿದೆ. ಇನ್ನೊಂದು ನಾವು ಬಹಳ ಪ್ರಮುಖ ವಿಚಾರ, ಇಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಮಂಗಳೂರಿನಲ್ಲಿ ಸೌಹಾರ್ದತೆ ಬೇಕು. ಸೌಹಾರ್ದತೆ ಇಲ್ಲದೆ ಏನು ಮಾಡಲಿಕ್ಕೆ ಆಗಲ್ಲ. ಆದ್ದರಿಂದ ಇಲ್ಲಿನ ಜನ ಜಾತಿ ಧರ್ಮ ಮತಭೇದವಿಲ್ಲದೆ ತಾವೆಲ್ಲರೂ ಕೂಡ ಒಂದು ತಾಯಿಯ ಮಕ್ಕಳಾಗಿರಬೇಕಂತ ಭಾವನೆಯಿಂದ ಆ ಸೌಹಾರ್ದತೆಗಾಗಿ ಇವತ್ತು ಹಗಲಿರಲು ಶ್ರಮಿಸ್ತಾ ಇದೆ. ಆದ್ದರಿಂದ ಆ ಸೌಹಾರ್ದತೆಯನ್ನು ನಾವು ಬೆಳೆಸಬೇಕು, ಉಳಿಸಿ ಬೆಳೆಸಬೇಕಂತ ಹೇಳಿ ಇವತ್ತೊಂದು ನಡಿಗೆಯನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಪ್ರಾರಂಭದ ಹಂತದಲ್ಲೇ ಜನರಿಂದ ಉತ್ತಮ ಸ್ಪಂದನೆ ದೊರೆತಿದೆ. ಎಲ್ಲ ವಾರ್ಡ್ಗಳಲ್ಲೂ ಕೂಡ ಇದೊಂದು ಸಂಚಲನ ಮೂಡಿಸಿದೆ. ನಮಗೊಂದು ವಿಶ್ವಾಸ ಇದೆ, ಇದೊಂದು ಬದಲಾವಣೆ ಆಗುತ್ತೆ, ಬದಲಾವಣೆ ಒಂದು ಪರಿವರ್ತನೆ ಜನರ ಮಧ್ಯೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸ ನಮಗಿದೆ.